ಚುನಾವಣಾ ಹೊತ್ತಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಬಿಗ್ ಶಾಕ್ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಮುನ್ನೆಲೆಯಲ್ಲಿದೆ. ಇದಕ್ಕೆ ಕಾರಣ ಇಷ್ಟೇ, 2013 ರಿಂದ 2018 ವರೆಗೆ ಅಕ್ರಮ ಆಸ್ತಿಯನ್ನು ಸಂಪಾದಿಸಿದ್ದಾರೆ ಅನ್ನುವಂತ ಗಂಭೀರವಾದಂತ ಆರೋಪ ಡಿಕೆ ಶಿವಕುಮಾರ್ ಅವರ ಮೇಲಿದೆ. ಜೊತೆಗೆ ವಿಚಾರಣೆಯನ್ನು ಕೂಡ ಹಲವು ಬಾರಿ ಎದುರಿಸಿದ್ದಾರೆ. ಈಗ ಅಂತಿಮ ಹಂತವನ್ನು ತಲುಪಿದೆ ಅಕ್ರಮ ಆಸ್ತಿ ಪ್ರಕರಣದ ತನಿಖೆ. ಕೆಲವೇ ದಿನಗಳಲ್ಲಿ ಡಿಕೆಶಿ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವಂತ ಸಾಧ್ಯತೆ ಇದೆ. 75 ಕೋಟಿಗೂ ಅಧಿಕ ಲೆಕ್ಕವಿಲ್ಲದ ಆಸ್ತಿ ಸಿಕ್ಕಿರುವಂತ ಮಾಹಿತಿ ಲಭಿಸಿದೆ. ಡಿಕೆಶಿ ಸಚಿವರಾಗಿದ್ದಂತ ವೇಳೆ ಅಕ್ರಮ ಆಸ್ತಿಯನ್ನು ಗಳಿಸಿದ್ದಾರೆ ಅನ್ನುವಂತ ಆರೋಪ ಇದು. ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಸಿಬಿಐ ತನಿಖೆಯನ್ನು ಕೈಗೊಂಡಿತ್ತು. ಡಿಕೆಶಿ ಮನೆ ಸಂಬಂಧಿಕರ ಮನೆ ಮೇಲೆ ಸಿಬಿಐ ದಾಳಿಯನ್ನು ನಡೆಸಿತ್ತು. ಸೋ ಹಾಗಾಗಿ ಚುನಾವಣಾ ಟೈಮ್ನಲ್ಲಿ ಅಂದರೆ ಎಲೆಕ್ಷನ್ ಟೈಮ್ನಲ್ಲೇ ಡಿಕೆಶಿ ಕುಮಾರ್ ಅವರಿಗೆ ದೊಡ್ಡ ಮಟ್ಟದ ಶಾಕ್ ಎದುರಾಗುವಂತ ಸಾಧ್ಯತೆ. ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಎಲ್ಲವೂ ಕೂಡ ಕಾಣ್ತಾ ಇದೆ. ಚುನಾವಣಾ ಟೈಮ್ ಬರುವಷ್ಟರಲ್ಲೇನೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಈಗ ಈ ಪ್ರಕರಣದ ತನಿಖೆ ಅಂದ್ರೆ ಅಕ್ರಮ ಆಸ್ತಿ ಗಳಿಸಿದ್ರು ಅಂತ ಆರೋಪ ಇತ್ತಲ್ಲ, ಇದರ ತನಿಖೆ ಈಗ ಅಂತಿಮ ಹಂತವನ್ನು ತಲುಪಿದೆ. 75 ಕೋಟಿ ರೂಪಾಯಿಗೂ ಅಧಿಕ ಲೆಕ್ಕವಿಲ್ಲದಷ್ಟು ಆಸ್ತಿ ಸಿಕ್ಕಿರುವಂತಹ ಮಾಹಿತಿ ಲಭಿಸಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಅಶ್ವಥ್, ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಾಕಷ್ಟು ಗಂಭೀರ ಆರೋಪಗಳಿದೆ, ಇ ಡಿ ಇರ್ಬೋದು ಅಥವಾ ಐ ಟಿ ಇರ್ಬೋದು, ಹೀಗೆ ಅಂದರೆ ಅಕ್ರಮ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅಂಥೇಳಿ. ಈಗ ಆಲ್ರೆಡಿ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಒಂದು ಶಕ್ತಿ, ಈ ಕಾಂಗ್ರೆಸ್ ಬಲವನ್ನು ಕುಗ್ಗಿಸ್ಬೇಕು ಅಂತಂದರೆ ಡಿ ಕೆ ಶಿವಕುಮಾರನ್ನು ಮೂಲೆಗುಂಪು ಮಾಡಬೇಕು ಅಥವಾ ಏನಾದರೂ ಅವ್ರ ಮೇಲೆ ಎಲೆಕ್ಷನ್ ಟೈಮ್ನಲ್ಲಿ ಗಂಭೀರವಾಗಿ ಅವರನ್ನು ಮೂಲೆಗೆ ಸೇರಿಸಬೇಕು ಅನ್ನುವಂಥದ್ದು. ಸೊ ಅದೇ ಟೈಮ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತಾ ಹೇಗೆ? ಖಂಡಿತ ಇಂದ್ರ, ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ಅವರು 2023 ಚುನಾವಣೆಯಲ್ಲಿ ಶತಾಯ ಗತಾಯ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲೇಬೇಕು ಅಂತೇಳಿ ಸಾಕಷ್ಟು ಹೋರಾಟವನ್ನ ಕೂಡ ಮಾಡ್ತಾ ಇರೋದು. ಅಂದ್ರೆ ಈಗಾಗಲೇ ಏನು ಸಾಕಷ್ಟು ಚುನಾವಣಾ ಪ್ರಚಾರ ಕಾರ್ಯಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ತೊಡಗಿಸಿಕೊಂಡಿರುವಂಥದ್ದು. ಈ ಮಧ್ಯೆ ಡಿ ಕೆ ಶಿವಕುಮಾರ್ ಅವ್ರನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕಲೇಬೇಕು ಅಂತೇಳಿ ಬಿಜೆಪಿ ಮತ್ತೆ ಹಾಗೆ ಅವರ ಅಪೋಸಿಷನ್ ಪಾರ್ಟಿಯವರು ಒಂದಷ್ಟು ಕಸರತ್ತನ್ನ ಕೂಡ ಮಾಡ್ತಾ ಇರುತ್ತೆ. ಜೊತೆಗೆ ಅದಕ್ಕೆ ಸಾಥ್ ಕೊಡುವಂತೆ ಸಿಬಿಐ ಅಧಿಕಾರಿಗಳು ಕೂಡ ಈಗ ಏನು ಕಳೆದ 2 ವರ್ಷಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು ಮತ್ತೆ ಅವರ ಸಂಬಂಧಿಕರ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು ಮತ್ತೆ ಅವರು ಅಕ್ರಮವಾಗಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ರು ಅನ್ನೋ ಒಂದು ಆರೋಪ ಕೂಡ ಅವರ ಮೇಲೆ ಕೇಳಿ ಬಂದಿತ್ತು. ಸೊ ಹಾಗಾಗಿ ಈ ಎಲ್ಲಾ ಆರೋಪಗಳ ಮೇಲೆ ಸಿಬಿಐ ಅಧಿಕಾರಿಗಳು ಅವರ ಮನೆ ಮತ್ತೆ ಅವರ ಸಂಬಂಧಿಕರ ಮನೆ ಮತ್ತೆ ಅವರಿಗೆ ಸಂಬಂಧಪಟ್ಟಂತಹ ಪ್ರಾಪರ್ಟಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಕೂಡ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ದಾಳಿಯನ್ನ ಕೂಡ ಮಾಡ್ಕೊಂಡ್ ಬಂದಿದ್ರು. ಜೊತೆಗೆ ಒಂದಷ್ಟು ಅಕ್ರಮವಾಗಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳನ್ನ ಕೂಡ ಸಿಬಿಐ ಅಧಿಕಾರಿಗಳು ಕೂಡ ಕಲೆ ಹಾಕಿದ್ರು. ಸೊ ಈಗ ಸದ್ಯಕ್ಕೆ ಏನು ಸಿಬಿಐ ಅಧಿಕಾರಿಗಳು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಒಂದು ಕಾರ್ಯವನ್ನ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ಚುನಾವಣೆ ಬರ್ತಾ ಇದೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ 2023 ಚುನಾವಣೆ ಏನಿದೆ ಆ ಒಂದು ಚುನಾವಣೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕಲೇಬೇಕು ಅಂತೇಳಿ ಈಗಾಗಲೇ ಏನು ಬಿಜೆಪಿ ಒಂದು ಕಡೆ ಪ್ಲಾನ್ ಮಾಡಿದ್ರು, ಆ ಒಂದು ಪ್ಲಾನ್ ಎಲ್ಲೋ ಒಂದ್ ಕಡೆ ಸಿಬಿಐ ಮುಖಾಂತರ ಮಾಡಿಸ್ತಾ ಇದ್ದೀರಾ ಅನ್ನೋದು ಕೂಡ ಇಲ್ಲಿ ಎದ್ದಿರುವಂತಹ ಪ್ರಶ್ನೆ. ಸೊ ಹಾಗಾಗಿ ಈಗ ಏನು ಕೆಲವೇ ದಿನಗಳಲ್ಲಿ ಅವರ ಮೇಲೆ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಈಗಾಗಲೇ ಸಿಬಿಐ ಅಧಿಕಾರಿಗಳು ಎಲ್ಲಾ ರೀತಿಯಂತಹ ಒಂದು ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆದಂತಹ ದಾಖಲೆಗಳನ್ನ ಈಗ ಅವರು ಸಿಬಿಐ ಅಧಿಕಾರಿಗಳು ಕ್ರೋಢೀಕರಿಸಿಕೊಂಡು ಈಗ ಏನು ಕೆಲವೇ ದಿನಗಳಲ್ಲಿ ಅಂದ್ರೆ ಇನ್ನ ಶಾರ್ಟ್ಲಿ ಅಂದ್ರೆ ಯಾವಾಗ ಚುನಾವಣೆ ಅಂದ್ರೆ ಚುನಾವಣೆ ಅನೌನ್ಸ್ಮೆಂಟ್ ಯಾವಾಗ ಆಗುತ್ತೋ ಆ ಒಂದು ಆಸುಪಾಸಿನ ಹಿಂದೆ ಮುಂದೆ ಅವರ ಮೇಲೆ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹದ್ದು ನಿಶ್ಚಿತವಾಗಿರುವಂತಹದ್ದು. ರೈಟ್ ಅಶ್ವಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿ. ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.